गुड मॉर्निंग स्टूडेंट इवत्तिन दिन ना निम्गे मत्ते होसदोंदु गादे मातिन बग्गे हेळ्ता इदिनि आ गादे मत्ते यावुदु गोत्ता हासिगे इद्दष्टु कालु चाचु अंत हासिगे इद्दष्टु कालु चाचु ओके ई हासिगे इद्दष्टु कालु चाचु इदर अर्थ एनु हासिगे अंद्रे एनु कालु चाचु अंद्रे एनु अल्वा सरियागिद्रे नोड्ता होगि इदर अर्थवन्न अदर अर्थ ई रीतियागिदे ಅತಿಯಾದ ಆಸೆ ಪಡುವವರು ಅಗತ್ಯಕ್ಕಿಂತ ಹೆಚ್ಚು ಖರ್ಚನ್ನು ಮಾಡುತ್ತಾರೆ ಇದ್ದುದರಲ್ಲಿಯೇ ತೃಪ್ತಿ ಪಡುವವರು ಮಿತವಾಗಿ ಖರ್ಚು ಮಾಡುವರು ಓಕೆ ಇಲ್ಲಿ ನೋಡಿ ಅತಿಯಾದಂತ ಆಸೆ ಪಡುವವರು ಅಂದರೆ ಯಾರಿಗೆ ಅತಿಯಾದಂತ ಆಸೆ ಇರುತ್ತೆ ಅಂದರೆ ಇದೇ ವಸ್ತುವನ್ನು ನಾನು ತಗೊಳ್ಬೇಕು ಅಥವಾ ನಾನು ಬೇರೆ ಕಡೆ ಹೋಗಬೇಕು ಬೇರೆಯವರನ್ನು ನಾನು ಸುತ್ತಿರುಗಬೇಕು ಈ ರೀತಿಯಾದಂಥ ಒಂದು ಆಸೆ ಇರುತ್ತೆ ಅಲ್ವಾ ಮನುಷ್ಯನಾಗಿ ಹುಟ್ಟಿದ ಮೇಲೆ ಆಸೆ ಅನ್ನೋದು ಸಹಜ ಆದರೆ ಅದಕ್ಕೂ ಒಂದು ಲಿಮಿಟ್ ಅನ್ನೋದು ಇರುತ್ತೆ ಅಲ್ವಾ ಹಾಗಾಗಿ ಅತಿಯಾದಂತಹ ಆಸೆಯನ್ನು ಪಡುವವರು ಅಗತ್ಯಕ್ಕಿಂತ ಹೆಚ್ಚು ಖರ್ಚನ್ನು ಮಾಡುತ್ತಾರೆ ಅಂದರೆ ಅವರಿಗೆ ನಿಜವಾಗಲೂ ಅದರ ಅವಶ್ಯಕತೆ ಇರೋದಿಲ್ಲ ಓಕೆ ಅವಶ್ಯಕತೆ ಇರೋದಿಲ್ಲ ಆದರೂ ಅವರ ಆಸೆ ಹೆಚ್ಚಾಗಿರೋದ್ರಿಂದ ಅವ್ರಿಗೆ ಏನು ಅನಿಸ್ತಾ ಇದೆ ನೋಡಿದಂತಹ ಪ್ರತಿಯೊಂದು ವಸ್ತುಗಳು ಅವರಿಗೆ ಬೇಕು ಅಂತ ಅನಿಸುತ್ತೆ ಅಥವಾ ಬೇರೆ ಯಾರಾದರೂ ಎಲ್ಲಿಗಾದರೂ ಊರಿಗೆ ಅಥವಾ ಬೇರೆ ಒಂದು ಪ್ರದೇಶಕ್ಕೆ ಹೋಗಿ ಬಂದೇವೆ ಅಂತಂದರೆ ಹೋಗಿ ಬಂದಿದ್ದಾರೆ ಅಂತಂದರೆ ಅವ್ರಿಗೆ ಏನು ಅನಿಸುತ್ತೆ ಓ ನಾನು ಕೂಡ ಹೋಗಬೇಕು ಅಂಥೇಳಿ ಅವ್ರು ಏನು ಮಾಡ್ತಾರೆ ದೊಡ್ಡವರಾಗಿದ್ದರೆ ಅವ್ರು ತಿಳಿದು ಹೋಗ್ತಾರೆ ಚಿಕ್ಕವರಾಗಿದ್ದರೆ ಹಠ ಮಾಡ್ತಾರೆ ಅಲ್ವಾ ಹಾಗಾಗಿ ಇಲ್ಲಿ ಅತಿಯಾದಂತಹ ಆಸೆಯನ್ನು ಪಡುವವರು ಅಗತ್ಯಕ್ಕಿಂತ ಹೆಚ್ಚು ಖರ್ಚನ್ನು ಮಾಡುತ್ತಾರೆ ಓಕೆ ಈ ಲೈನ್ ಅರ್ಥ ಆಯ್ತಲ್ಲ ನಿಮಗೆ ನೆಕ್ಸ್ಟ್ ನೋಡ್ರಿ ಇದ್ದುದರಲ್ಲಿಯೇ ತೃಪ್ತಿ ಪಡುವವರು ಮಿತವಾಗಿ ಖರ್ಚನ್ನು ಮಾಡುವರು ಇದ್ದುದರಲ್ಲಿ ಅಂತಂದರೆ ಅವ್ರ ಹತ್ರ ಸ್ವಲ್ಪ ಆಸ್ತಿ ಇರ್ಬೋದು ಅಥವಾ ಸ್ವಲ್ಪ ಹಣ ಇರ್ಬೋದು ಅಲ್ವಾ ಅಂಥವ್ರು ಏನು ಮಾಡ್ತಾರೆ ಹೇಳಿ ತಮ್ಮ ಹತ್ರ ಎಷ್ಟಿದೆಯಲ್ಲ ಅಷ್ಟನ್ನೇ ಅವರು ಉಪಯೋಗಿಸ್ತಾರೆ ಅದನ್ನೇ ಅವರು ಅನುಭವಿಸ್ತಾರೆ ಹಾಗೆ ಇದ್ದಿದ್ರಲ್ಲಿಯೇ ಏನು ಮಾಡ್ತಾರೆ ಅಷ್ಟನ್ನು ಖರ್ಚು ಮಾಡಿ ಸ್ವಲ್ಪವನ್ನಾದರೂ ಅವ್ರು ಏನು ಮಾಡ್ತಾರೆ ಉಳಿತಾಯವನ್ನು ಮಾಡ್ತಾರೆ ಯಾಕಂತಂದರೆ ಇಂದಿನ ದಿನ ನಾಳಿನ ದಿನ ಅನ್ನುವಂಥದ್ದು ತುಂಬ ದುಬಾರಿ ಹಾಗಾಗಿ ಅವರು ನಾಳಿನ ದಿನದ ಲೆಕ್ಕಾಚಾರವನ್ನು ಹಾಕಿ ಆದಷ್ಟು ಹಣವನ್ನಾದರೂ ಅವರು ಉಳಿತಾಯವನ್ನು ಮಾಡ್ತಾರೆ ಹಾಗೆ ಆಹಾರದಲ್ಲಿಯೂ ಕೂಡ ಇವತ್ತಿನ ದಿನ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಅವರು ಅಡುಗೆಯನ್ನು ಮಾಡಿ ನಾಳಿನ ದಿನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಇಡ್ತಾರೆ ಈ ರೀತಿಯಾಗಿ ಅವರು ತಮ್ಮ ಜೀವನವನ್ನು ನಡೆಸಿಕೊಂಡು ಹೋಗ್ತಾರೆ ಅಲ್ವಾ ಇದಕ್ಕೆ ಏನಂತ ಹೇಳ್ತಾರೆ ಹೇಳಿ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂದರೆ ಅವ್ರ ಹತ್ರ ಎಷ್ಟಿದೆಯಲ್ಲ ಅಷ್ಟನ್ನು ಮಾತ್ರ ಅವರು ಬಳಸಿ ಜೀವನವನ್ನು ಮಾಡ್ತಾರೆ ಮತ್ತು ಈ ಒಂದು ಅರ್ಥ ಇನ್ನೊಂದು ಅರ್ಥ ಏನು ಹೇಳಿ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಇದು ನಾವು ಮತ್ತೊಬ್ಬರಿಗೆ ಹೇಳುವಂಥದ್ದು ನಿನ್ನ ಹತ್ರ ಎಷ್ಟಿದೆಯಲ್ಲ ಅಷ್ಟನ್ನು ಖರ್ಚು ಮಾಡು ಅದಕ್ಕಿಂತ ಹೆಚ್ಚಿಗೆ ನೀನು ಖರ್ಚನ್ನು ಅಥವಾ ವ್ಯಯವನ್ನು ನೀನು ಮಾಡಬೇಡ ಓಕೆ ಈ ಅರ್ಥವನ್ನು ಇದು ಕೊಡುವಂಥದ್ದು ಓಕೆ ಹಾಗಾದರೆ ಈ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಇದರ ಅರ್ಥ ನಿಮಗೆ ಆಯಿತು ಅಂತ ತಿಳ್ಕೊತೀನಿ ಹಾಗಾದರೆ ಈ ಒಂದು ಗಾದೆಯಲ್ಲಿರುವಂತಹ ಒಂದು ವಿವರಣೆ ಯಾವ ರೀತಿಯಾಗಿದೆ ಅಥವಾ ವಿಶ್ಲೇಷಣೆ ಏನು ಅನ್ನೋದನ್ನು ನಾನು ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಓಕೆ ವಿವರಣೆಯನ್ನು ನೋಡ್ತಾ ಹೋಗಿ ಪ್ರತಿಯೊಬ್ಬ ವ್ಯಕ್ತಿಯು ಮಲಗುವಾಗ ಹಾಸಿಗೆ ಇದ್ದಷ್ಟು ಕಾಲು ಚಾಚಿದರೆ ಕಾಲು ನೆಲಕ್ಕೆ ಬೀಳುವುದಿಲ್ಲ ಅಂದರೆ ತಾಗುವುದಿಲ್ಲ ತಂಪು ತಗಲುವುದಿಲ್ಲ ಹಾಗೆ ನಮ್ಮ ಸಂಪಾದನೆಯಂತೆ ನಾವು ಖರ್ಚು ಮಾಡಬೇಕು ನಾವು ಸಂಪಾದನೆಗಿಂತ ಖರ್ಚು ಹೆಚ್ಚು ಮಾಡಿದರೆ ಬದುಕಿನಲ್ಲಿ ಹಣದ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ ಹಣದ ಕೊರತೆಯಾದಾಗ ಸಾಲ ಮಾಡಬೇಕಾಗುತ್ತದೆ ಮುಂದೆ ಮಾಡಿದ ಸಾಲವನ್ನು ತೀರಿಸಲಾಗದೆ ಗೌರವ ಕಳೆದುಕೊಳ್ಳಬೇಕಾಗುತ್ತದೆ ಆದ್ದರಿಂದ ನಾವು ಗಳಿಸುವ ಹಣವನ್ನು ನೋಡಿಕೊಂಡು ಕಡಿಮೆ ಖರ್ಚು ಮಾಡಬೇಕು ಸಂಪಾದನೆಗಿಂತ ಖರ್ಚು ಕಡಿಮೆಯಾಗಿದ್ದರೆ ಇದ್ದಷ್ಟರಲ್ಲಿ ತೃಪ್ತಿಯಿಂದ ಬದುಕನ್ನು ಸಾಗಿಸಬಹುದು ಇದೇ ಈ ಒಂದು ಗಾದೆ ಮಾತಿನ ಅರ್ಥ ಓಕೆ ಈಗ ಇದನ್ನು ನಾನು ನಿಮಗೆ ಒಂದೊಂದು ಲೈನ್ ಪ್ರಕಾರ ಏನು ಮಾಡ್ತಾ ಹೋಗ್ತೀನಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಓಕೆ ಪ್ರತಿಯೊಬ್ಬ ವ್ಯಕ್ತಿಯು ಮಲಗುವಾಗ ಹಾಸಿಗೆ ಇದ್ದಷ್ಟು ಕಾಲು ಚಾಚಿದರೆ ಕಾಲು ನೆಲಕ್ಕೆ ಬೀಳುವುದಿಲ್ಲ ಅಂದರೆ ತಾಗುವುದಿಲ್ಲ ಅಂದರೆ ತಂಪು ತಗಲುವುದಿಲ್ಲ ಹಾಗೆ ನಮ್ಮ ಒಂದು ಸಂಪಾದನೆಯಂತೆ ನಾವು ಖರ್ಚನ್ನು ಮಾಡಬೇಕು ಇಲ್ಲಿ ನಾವು ಮಲ್ಕೋಬೇಕಾದ್ರೆ ಓಕೆ ನಾವು ಮಲಗಬೇಕಾದ್ರೆ ಪ್ರತಿಯೊಬ್ಬ ವ್ಯಕ್ತಿ ನಾವಾದರೆ ಬೇರೆ ಯಾರೇ ಆಗಲಿ ಅವರು ಮಲಗುವಾಗ ನಮ್ಮ ಒಂದು ಹಾಸಿಗೆ ಅಥವಾ ನಮ್ಮ ಗಾದಿ ಅಲ್ವಾ ನಾವು ಹಾಕ್ಕೊಂಡು ಗಾದಿ ಹಾಸ್ಕೊಂಡವರಿಗೆ ಗಾದಿ ಓಕೆ
ಚಾಪೆ ಅಥವಾ ಹಾಸಿಗೆಯನ್ನು ಹಾಕ್ಕೊಳ್ಳೋರಾದರೆ ಈಗ ಚಾಪೆ ಅನ್ನೋದು ಬಂದಿದೆಯಲ್ಲ, ಈಗ ಮೊದಲಿನ ಥರ ಚಾಪೆ ಅಂತಂದರೆ ಗರಿಗಳಿಂದ ಮಾಡುವಂಥ ಒಂದು ಚಾಪೆ ಹಾಸಿಗೆ ಅಂತ ಬರ್ತಾ ಇತ್ತು, ಇವಾಗ ಅವೆಲ್ಲ ಪ್ಲಾಸ್ಟಿಕ್ಕಿಂದ ಬರುವಂಥದ್ದು, ಯಾವುದೇ ಆದರೂ ಕೂಡ ಅದು ಹಾಸಿಗೆನೇ ಅಲ್ವಾ. ಅಂತಹ ಒಂದು ಹಾಸಿಗೆಯನ್ನು ನಾವು ಮಲಗಬೇಕಾದ್ರೆ ಹಾಸ್ಕೊಳ್ತೀವಿ ಅಲ್ವಾ. ಯಾಕೆ ಹಾಸ್ಕೊತೀವಿ ನಾವು? ನೆಲಕ್ಕೆ ನಮಗೆ ನೆಲದಿಂದ ತಂಪು ನಮ್ಮ ದೇಹಕ್ಕೆ ಆಗಬಾರ್ದು, ತಗಲ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಹಾಗೆ ನಾವೇನು ಮಾಡ್ತೀವಿ, ಹಾಸಿಗೆನೋ ಅಥವಾ ಗಾದಿಯನ್ನು ನಾವು ಹಾಸ್ಕೊಳ್ತೀವಿ. ಅಂಥ ಒಂದು ಹಾಸಿಗೆ ಅಥವಾ ಗಾದಿ ನಮ್ಮಲ್ಲಿ ಇದ್ದಾಗ ನಾವು ಅದನ್ನು ನಮ್ಮ ಒಂದು ಪಾದ ನೆಲಕ್ಕೆ ಬೀಳದೇ ಇರೋ ಹಾಗೆ ನಾವು ನೋಡ್ಕೊಳ್ಬೇಕಾದದ್ದು ನಮ್ಮ ಒಂದು ಕರ್ತವ್ಯ ಅಲ್ವಾ. ನಮ್ಮ ಹಾಸಿಗೆ ಚಿಕ್ಕದಿದೆ ಅಂಥೇಳಿ ನಾವು ಕಾಲನ್ನು ನೆಲಕ್ಕೆ ಬಿಡುವ ಹಾಗಿಲ್ಲ. ಯಾಕೆ ಹೇಳಿ, ಕಾಲು ನೆಲಕ್ಕೆ ಬಿದ್ದಾಗ ಏನಾಗುತ್ತೆ, ನಮಗೆ ತಂಪಾಗುತ್ತೆ, ಅದರಿಂದ ನಮಗೆ ಅನಾರೋಗ್ಯ ಉಂಟಾಗುವಂತಹ ಒಂದು ಸಾಧ್ಯತೆಗಳು ಕೂಡ ಹೆಚ್ಚಿವೆ. ಹಾಗಾಗಿ ನಮ್ಮ ಹಾಸಿಗೆ ಎಷ್ಟಿರುತ್ತಲ್ವ, ನಾವು ಅಷ್ಟನ್ನು ಮಾತ್ರ ನಾವು ಕಾಲು ಚಾಚಬೇಕು, ಅಂದರೆ ಕಾಲನ್ನು ಬಿಡಬೇಕು ಮುಂದೆ. ಅದರ ಹೊರತಾಗಿ ನಾವು ಏನು ಮಾಡ್ತೀವಿ, ಕೆಲವರು ನನ್ನ ಚಾಪೆ ಅಥವಾ ನನ್ನ ಹಾಸಿಗೆ ಚಿಕ್ಕದಿದೆ ಅಂತ ಹೇಳಿಕೊಂಡು ಕೆಲವರು ಕಾಲನ್ನು ಮುದ್ರಕೊಂಡು ಮಲ್ಕೊಳ್ತಾರೆ ಅಲ್ವಾ. ಹಾಗೆ ಇಲ್ಲಿ ಈ ಒಂದು ಗಾದೆ ಮಾತಿನ ಅರ್ಥಗಳು ಕೇವಲ ಮುದುರಿಕೊಂಡು ಮಲಗುವುದು ಅಥವಾ ನೆಲಕ್ಕೆ ತಂಪಾಗತ್ತೆ ಅನ್ನೋ ಭಾವ ಆ ಒಂದು ಅರ್ಥವನ್ನು ಕೊಡೋದಿಲ್ಲ. ನಾನು ನಿಮಗೆ ತಿಳುವಳಿಕೆಗಾಗಿ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬ ವ್ಯಕ್ತಿಯು ಮಲಗುವಾಗ ನಮ್ಮ ಒಂದು ಹಾಸಿಗೆ ಎಷ್ಟಿರುತ್ತಲ್ವ ಅಷ್ಟನ್ನು ಮಾತ್ರ ನಾವು ಕಾಲನ್ನು ಚಾಚಿದರೆ ಕಾಲೇನಾಗೋದಿಲ್ಲ, ನೆಲಕ್ಕೆ ಬೀಳೋದಿಲ್ಲ, ಅದರ ಜೊತೆಗೆ ತಂಪು ಕೂಡ ನಮ್ಮ ದೇಹಕ್ಕೆ ಆಗೋದಿಲ್ಲ. ಹಾಗೆ ನಮ್ಮ ಒಂದು ಸಂಪಾದನೆಯಂತೆ ನಾವು ಏನು ಮಾಡಬೇಕಾಗಿದೆ, ನಾವು ಎಷ್ಟು ದುಡಿತೀವಲ್ಲ, ನಾವು ಎಷ್ಟು ದುಡಿತೀವಿ, ಎಷ್ಟು ಕಷ್ಟಪಟ್ಟು ಬೆವರು ಸುರಿಸಿ ನಾವು ಹಣವನ್ನು ಸಂಪಾದನೆ ಮಾಡ್ತೀವಿ, ಅಷ್ಟು ಹಣವನ್ನು ನಾವು ಯಾವ ರೀತಿಯಂತೆ ಖರ್ಚು ಮಾಡಬೇಕು. ನಾವು ಇವತ್ತು ಎಷ್ಟನ್ನು ದುಡಿತೀವಿ ಅಷ್ಟನ್ನೇ ನಾವು ಖರ್ಚು ಮಾಡಬೇಕಾ? ಇಲ್ಲ, ಇವತ್ತು ನಾನು ಎಷ್ಟನ್ನು ದುಡಿತೀನಿ, ಹಾಗೆ ಆ ಎಷ್ಟು ಹಣದಲ್ಲಿ ಇವತ್ತು ನಾನು ಒಂದು 100 ರೂಪಾಯಿಯನ್ನು ಸಂಪಾದನೆ ಮಾಡಿದ್ದೀನಿ ಅಂತ ಅಂದರೆ ನಾವೇನು ಮಾಡಬೇಕು, ಆ 100 ರೂಪಾಯಿ ಸಂಪಾದನೆಯಲ್ಲಿ ನಾವು ಎಷ್ಟನ್ನು ಉಳಿತಾಯ ಮಾಡಬೇಕು, ನಾಳೆನೇ ದಿನ ಎಷ್ಟು ಖರ್ಚಾಗತ್ತೆ, ಇವತ್ತಿನ ದಿನ ಎಷ್ಟು ಖರ್ಚಾಗತ್ತೆ, ಹಾಗೆ ಮಕ್ಕಳ ಒಂದು ಶಿಕ್ಷಣಕ್ಕೆ ನಾವು ಎಷ್ಟನ್ನು ಇಡಬೇಕು ಅನ್ನೋ ಒಂದು ಲೆಕ್ಕಾಚಾರವನ್ನು ಹಾಕಿಕೊಂಡು ಏನು ಮಾಡಬೇಕು, ಮುಂದಿನ ಒಂದು ಹೆಜ್ಜೆಯನ್ನು ಇಡಬೇಕು. ಅಂದರೆ ಅಷ್ಟು ಖರ್ಚನ್ನು ನಾವು ಮಾಡಬೇಕು, ಅಗತ್ಯಕ್ಕಿಂತ ಹೆಚ್ಚಿನ ಒಂದು ಖರ್ಚನ್ನು ನಾವು ಮಾಡಲಿಕ್ಕೆ ಹೋಗಬಾರ್ದು. ಹಾಗಾದರೆ ಅಗತ್ಯಕ್ಕಿಂತ ಹೆಚ್ಚಿನ ಒಂದು ಖರ್ಚನ್ನು ನಾವು ಮಾಡಿದರೆ ಏನಾಗಬಹುದು, ಏನಾಗತ್ತೆ? ಅಯ್ಯೋ, ಇವತ್ತೇ ನಾನು 100 ರೂಪಾಯಿ ಸಂಪಾದನೆ ಮಾಡಿದ್ದೀನಿ, ನಾನು ಏನಾದರೂ ತೊಗೊಂಡ್ರಾಯ್ತು, ಏನಾದರೂ ತಿಂದ್ರಾಯ್ತು ಅನ್ನುವಂತಹ ಒಂದು ಭಾವನೆ ಇರಬಾರ್ದು. ಯಾಕಂದರೆ ನಾಳೆನ ದಿನ ಅದೇ ಸಂಪಾದನೆ ನಿನ್ನಿಂದ ಸಾಧ್ಯ ಇದೆಯೋ ಇಲ್ಲೋ ಗೊತ್ತಿಲ್ಲ ಅಲ್ವಾ. ಹಾಗಾಗಿ ಇವತ್ತಿನ ಒಂದು ಸಂಪಾದನೆಯಲ್ಲಿ ನಾವು ಎಷ್ಟನ್ನು ಗಳಿಸ್ತೀವಿ, ಹಾಗೆ ಎಷ್ಟನ್ನು ಉಳಿಸ್ತೀವಿ, ನಾಳಿನ ದಿನಕ್ಕೂ ಮತ್ತು ನಾವು ಎಷ್ಟನ್ನು ಉಳಿಸ್ತೀವಿ ಅನ್ನೋದು ತುಂಬಾ ಮುಖ್ಯ. ಹಾಗಾಗಿ ಇದು ಈ ಒಂದು ಸಂಪಾದನೆಯಂತೆ ನಾವು ಖರ್ಚು ಮಾಡಬೇಕು ಎನ್ನುವ ಒಂದು ಅರ್ಥವನ್ನು ಕೊಡುವಂಥದ್ದು. ಓಕೆ, ಹಾಗೆ ಮುಂದೆ ನೋಡ್ತಾ ಹೋಗಿ. ನಾವು ಸಂಪಾದನೆಗಿಂತ ಖರ್ಚು ಹೆಚ್ಚು ಮಾಡಿದರೆ ಬದುಕಿನಲ್ಲಿ ಹಣದ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ. ಹಣದ ಕೊರತೆಯಾದಾಗ ಸಾಲ ಮಾಡಬೇಕಾಗುತ್ತದೆ. ಮುಂದೆ ಮಾಡಿದ ಸಾಲವನ್ನು ತೀರಿಸಲಾಗದೆ ಗೌರವ ಕಳೆದುಕೊಳ್ಳಬೇಕಾಗುತ್ತದೆ. ನೋಡಿ, ನಾವು ಸಂಪಾದನೆಗಿಂತ, ಈಗ ತಾನೇ ಹೇಳಿದನಲ್ವಾ, ಈಗ ಏನು ದುಡಿತೀವಲ್ಲ ಅಷ್ಟನ್ನು ನಾವು ಅದಕ್ಕಿಂತ ಹೆಚ್ಚು ಖರ್ಚನ್ನು ಮಾಡಿದರೆ ಏನಾಗುತ್ತೆ, ಬದುಕಿನಲ್ಲಿ ನಾವು ಹಣದ ಸಮಸ್ಯೆಯನ್ನು ಎದುರಿಸಬೇಕಾಗ್ತದೆ ಅಲ್ವಾ. ಜೀವನದಲ್ಲಿ ಜೀವನದುದ್ದಕ್ಕೂ ನಾವೇನು ಮಾಡ್ತೀವಿ, ಹಣದ ಸಮಸ್ಯೆ ಅಂದರೆ ಬೇರೆಯವ್ರ ಹತ್ರ ನಾವು ಹಣವನ್ನು ಅಂದರೆ ಸಾಲವನ್ನು ನಾವು ತೆಗೆದುಕೊಂಡು ಸಾಲಗಾರರಾಗಿ ನಮ್ಮ ಬದುಕನ್ನು ನಾವು ಸಾಗಿಸ್ಬೇಕಾಗತ್ತೆ. ಯಾರ ಹತ್ರ ನಾವು ಸಾಲ ತಗೊಂಡ್ರು ಕೂಡ ಅವರು ಒಂದಲ್ಲ ಒಂದಿನ ಕೇಳಿಕೊಂಡು 2 ದಿವಸ ನೋಡ್ತಾರೆ, 3 ದಿವಸ ನೋಡ್ತಾರೆ ಅಲ್ವಾ. ಅದಕ್ಕಿಂತ ಹೆಚ್ಚು ಯಾರೂ ಕೂಡ ಒಂದು ಸಾಲವನ್ನು ಕೊಟ್ಟವರು ಕಾಯೋದಿಲ್ಲ. ಕೆಲವು ಕಡೆ ನೀವು ಸಿನಿಮಾದಲ್ಲಿ ಧಾರಾವಾಹಿಯಲ್ಲಿ ನೋಡಿರ್ಬೋದು, ಹಣವನ್ನು ಯಾವ ರೀತಿಯಾಗಿ ಖರ್ಚು ಮಾಡಿದ್ರೆ ಕೊನೆಗೆ ಆತನ ಒಂದು ಪರಿಸ್ಥಿತಿ ಯಾವ ಒಂದು ಮಟ್ಟಕ್ಕೆ ಹೋಗುತ್ತೆ ಅನ್ನುವಂಥದ್ದು ಅಲ್ವಾ. ಹಾಗೆ ಇಲ್ಲೂ ಕೂಡ ಇದೇ ಅರ್ಥವನ್ನು ಕೊಡುವಂಥದ್ದು. ನಾವು ಸಂಪಾದನೆಗಿಂತ ಖರ್ಚನ್ನು ಹೆಚ್ಚು ಮಾಡಿದ್ರೆ ಬದುಕಿನಲ್ಲಿ ಹಣದ ಸಮಸ್ಯೆಯನ್ನು ನಾವು ಎದುರಿಸಬೇಕಾಗ್ತದೆ. ಬೇರೆಯವ್ರ ಹತ್ರ ಸಾಲಗಾರರಾಗಿ ನಾವು ಇರಬೇಕಾಗ್ತದೆ ನಮ್ಮ ಬದುಕು. ಇದರಿಂದ ಈಗ ನ್ಯೂಸಲ್ಲಿ ಅಂದರೆ ವಾರ್ತೆಯಲ್ಲಿ ಎಲ್ಲ ಬರ್ತಾ ಇರ್ಬೋದು, ನೋಡ್ತೀರೇನೋ, ನೀವು ನೋಡಬೇಕು ಕಂಪಲ್ಸರಿ. ಅದರಿಂದ ಎಲ್ಲ ನಿಮಗೆ ವಿಷಯಗಳು ಗೊತ್ತಾಗ್ತದೆ ಏನಂತ. ಈಗ ಎಷ್ಟೋ ಜನ ಸಾಲ ಬಾಧೆ ಅಂದರೆ ಸಾಲದ ಹೊರೆಯನ್ನು ಅದರಿಂದ ತಪ್ಪಿಸ್ಕೊಳ್ಳಿಕ್ಕಾಗದೇ ಎಷ್ಟೋ ಜನ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇರುವಂತಹ ಒಂದು ವಿಚಾರ ವಿಷಯ ಈ ಎಲ್ಲ ಕಡೆ ಆಗ್ತಾ ಇರುವಂಥದ್ದಲ್ವಾ. ಆ ರೀತಿ ಮನುಷ್ಯ ತನ್ನ ಒಂದು ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋಕ್ಕಿಂತ ಪೂರ್ವದಲ್ಲಿ ಅದನ್ನು ಸರಿಯಾಗಿ ಆತ ವಿಚಾರಿಸಿದರೆ, ನಾನು
ಯಾವ ಒಂದು ಕೆಲಸಕ್ಕೆ ಎಷ್ಟು ಒಂದು ಹಣವನ್ನು ನಾನು ತಗೊಳ್ಬೇಕು, ಯಾರ ಹತ್ರ ತಗೊಳ್ಬೇಕು, ಮುಂದಿನ ಪರಿಸ್ಥಿತಿ ಹೇಗಿರುತ್ತೆ, ಅಥವಾ ನನ್ನ ದುಡಿಮೆ ಒಂದು ಹೇಗಿದೆ, ಇವೆಲ್ಲವನ್ನು ಆತ ವಿಚಾರಿಸಬೇಕು. ಅದರ ಜೊತೆಗೆ ನಾಳೆ ದಿನ ನನ್ನ ಹತ್ರ ಇದು ತೀರಿಸ್ಲಿಕ್ಕೆ ಆಗತ್ತೋ ಇಲ್ವೋ ಎನ್ನುವಂತಹ ಎಲ್ಲ ಒಂದು ವಿಚಾರವನ್ನು ಆತ ತಿಳಿದುಕೊಂಡ ಆಗ ಮಾತ್ರ ಏನಾಗುತ್ತೆ, ಆತ ಸಾಲಬಾಧೆಯಿಂದ ದೂರ ಇರಲಿಕ್ಕೆ ಸಾಧ್ಯ ಇದೆ. ಕೆಲವೊಂದ್ಸಲ ಅನಿವಾರ್ಯವಾದಾಗ ಆತ ಏನು ಮಾಡ್ತಾನೆ, ಸಾಲ ಮಾಡ್ತಾನೆ. ಅದು ತೀರಿಸಲಾಗದೇ ಇದ್ದಂಥ ಒಂದು ಹಂತವನ್ನು, ಕೊನೆಯ ಹಂತವನ್ನು ತಲುಪಿದಂತಹ ಒಂದು ಸಂದರ್ಭದಲ್ಲಿ ಆತ ಏನು ಮಾಡ್ತಾನೆ, ತನ್ನ ಒಂದು ಜೀವಕ್ಕೆ ಆತ ಏನು ಮಾಡೋದಿಲ್ಲ, ತನ್ನ ಒಂದು ಜೀವವನ್ನು ಆತ ತೆಗೆದುಕೊಳ್ತಾನೆ. ಆದರೆ ಎಂದೂ ಕೂಡ ಯಾರೂ ಕೂಡ ಈ ರೀತಿಯಾದಂಥ ಒಂದು ನಿರ್ಧಾರವನ್ನು ಮಾಡಬಾರ್ದು, ಇದು ತಪ್ಪು ತಾನೇ. ಹಾಗಾದರೆ ಇಲ್ಲಿ ನೋಡಿ, ಇಲ್ಲಿ ಹಣದ ಸಮಸ್ಯೆಯನ್ನು ನಾವು ಎದುರಿಸಬೇಕಾಗ್ತದೆ. ಹಣದ ಕೊರತೆಯಾದಾಗ ಏನಾಗುತ್ತೆ, ನಾವು ಸಾಲವನ್ನು ಮಾಡಬೇಕಾಗ್ತದೆ ಅಲ್ವಾ. ಹಾಗಾದರೆ ಮುಂದೆ ಒಂದಿನ ಏನಾಗುತ್ತೆ, ಮಾಡಿದಂತಹ ಸಾಲವನ್ನು ನಾವು ತೀರಿಸಲಾಗದೆ ಊರಲ್ಲಿ ನಮಗೆ ಮರ್ಯಾದೆ ಸಿಗತ್ತಾ, ಇಲ್ಲ ತಾನೇ. ಅವನೇನಪ್ಪ ಎಲ್ಲರ ಕಡೆ ಸಾಲ ಮಾಡ್ತಾನೆ ಅವನು ಅಲ್ವಾ, ಈ ಥರ ಮಾತಾಡ್ತಾರೆ. ಅವನಿಗೆ ಯಾರೂ ಕೂಡ ಸಾಲವನ್ನು ಕೊಡಬೇಡಿ ಅಂತ ಹೇಳ್ತಾರೆ. ಹಾಗಾದಾಗ ಅವನ ದುಡಿಮೆನೂ ಇಲ್ಲ ಅಂತ ತಾನೇ ಅರ್ಥ. ದುಡಿಮೆ ಇದೆ, ಕೆಲವರಲ್ಲಿ ದುಡಿಮೆ ಇದೆ, ಆದರೆ ಸಂಪಾದನೆ ತುಂಬ ಕಮ್ಮಿ ಇದೆ, ಆದರೆ ಖರ್ಚು ಮಾತ್ರ ಹೆಚ್ಚಾಗಿದೆ. ಯಾಕೆ ಹೇಳಿ, ಚಿಕ್ಕ ಕುಟುಂಬ, ಚೊಕ್ಕ ಕುಟುಂಬ ಇಲ್ಲದೆ ಹೋದಂಥ ಸಂದರ್ಭದಲ್ಲಿ, ಅಂತಹ ಒಂದು ಸನ್ನಿವೇಶದಲ್ಲಿ ಖರ್ಚು ವೆಚ್ಚಗಳು ತುಂಬಾ ಹೆಚ್ಚು. ಬಡತನ ಒಂದು ಮನೆತನದಲ್ಲಿ ನೋಡ್ಬೋದು, ಬಡತನದಲ್ಲಿ ಅಲ್ಲಿ ಅವ್ರ ಮನೆಯಲ್ಲಿ ಅವರಲ್ಲಿ ಮಕ್ಕಳ ಸಂಖ್ಯೆ, ಓಕೆ, ಮಕ್ಕಳ ಸಂಖ್ಯೆ ಹೆಚ್ಚಿರುತ್ತೆ, ಆದರೆ ದುಡಿಮೆ ಮಾತ್ರ, ಅಂದರೆ ಸಂಪಾದನೆ ಮಾತ್ರ ತುಂಬ ಕಮ್ಮಿ ಇರುತ್ತೆ. ಪ್ರತಿಯೊಂದು ಮಕ್ಕಳಿಗೂ ಪ್ರತಿ ಹೊತ್ತಿನ ಊಟಕ್ಕೂ ಊಟವನ್ನು ಹಾಕಬೇಕಂದ್ರೆ ಅವರು ಆ ದಿನ ಒಂದು ಸಂಪಾದನೆಯನ್ನು ಮಾಡಬೇಕು. ಆ ಸಂಪಾದನೆ ಆದಾಗ ಮಾತ್ರ ಏನಾಗುತ್ತೆ, ಆ ಹೊತ್ತಿನ ಒಂದು ಹೊಟ್ಟೆ ಎನ್ನುವಂಥ ಒಂದು ಚೀಲವನ್ನು ತುಂಬಲಿಕ್ಕೆ ಸಾಧ್ಯ ಇದೆ ಅಲ್ವಾ. ಹಾಗಾದರೆ ಇಲ್ಲಿ ನಾವು ಯಾವ ರೀತಿಯಾಗಿ ಖರ್ಚು ಮಾಡಬೇಕು, ಅಥವಾ ಯಾವ ರೀತಿಯಾಗಿ ಸಂಪಾದನೆಯನ್ನು ಮಾಡಬೇಕು ಅನ್ನೋದನ್ನು ನಿಮಗೀಗ ಹೇಳಿದ್ದೀನಿ. ಹಾಗಾದರೆ ಇಲ್ಲಿ ಮುಂದೆ ನೋಡ್ತಾ ಹೋಗಿ, ಮುಂದೆ ಮಾಡಿದ ಸಾಲವನ್ನು ತೀರಿಸಲು ಆತ ಏನು ಮಾಡಬೇಕಾಗತ್ತೆ, ತನ್ನ ಒಂದು ಗೌರವವನ್ನು, ಮರ್ಯಾದೆಯನ್ನು ಆತ ಕಳೆದುಕೊಳ್ಬೇಕಾಗತ್ತೆ. ಒಂದು ಊರಿನಲ್ಲಿ ಆತನಿಗೆ ಅವನಿಗೆ ಅವನದೇ ಆದಂಥ ಸ್ಥಾನ ಮಾನ ಮರ್ಯಾದೆ ಸಿಗದೇ ಇರುವಂಥ ಪಕ್ಷದಲ್ಲಿ ಆ ಮನುಷ್ಯ ಬದುಕಿದ್ದು ಸತ್ತ ಹಾಗೆ ಅನ್ನುವಂಥ ಭಾವನೆ ಬಂದಾಗ ಆ ಮನುಷ್ಯ ಏನು ಮಾಡ್ತಾನೆ, ಆತ್ಮಹತ್ಯೆಯ ದಾರಿ ಒಂದು ಹಿಡಿಯುತ್ತಾನೆ. ಆದರೆ ಆ ಆತ್ಮಹತ್ಯೆಯ ದಾರಿಯನ್ನು ಹಿಡಿಯೋಕ್ಕಿಂತ ಪೂರ್ವದಲ್ಲಿ ಆತ ಒಂದು ಸಲ ಅಲ್ಲ, 100 ಸಲ ವಿಚಾರವನ್ನು ಮಾಡಿ ತನ್ನ ಒಂದು ಸಂಪಾದನೆ, ಹಾಗೆ ಖರ್ಚು, ಇವತ್ತಿನ ದಿನದ ಊಟ, ಪ್ರತಿ ಒಂದು ಲೆಕ್ಕಾಚಾರವನ್ನು ಮಾಡಿ ಆತ ಏನು ಮಾಡಬೇಕು, ಖರ್ಚನ್ನು ಮಾಡಿ ಉಳಿತಾಯವನ್ನು ಮಾಡಿದರೆ ಮಾತ್ರ ಆತ ಬೇರೆಯವರಿಂದ ಸಾಲವನ್ನು ತೆಗೆದುಕೊಂಡ್ರೂ ಕೂಡ ಒಂದು ಹಂತದಲ್ಲಿ ಆತ ಒಂದು ತೀರಿಸಲು ಸಾಧ್ಯವಾಗುವ ಮಟ್ಟಿಗೆ ಆತ ಬೆಳೆಯಬೇಕು. ಅಂದಾಗ ಮಾತ್ರ ಈ ಆತ್ಮಹತ್ಯೆಗೆಲ್ಲ ಏನಾಗುತ್ತೆ, ಒಂದು ಕೊನೆ ಅನ್ನೋದು ಬೀಳುತ್ತೆ ಅಲ್ವಾ. ಹಾಂ, ಓಕೆ, ನೆಕ್ಸ್ಟ್ ನೋಡ್ತಾ ಹೋಗಿ. ಆದ್ದರಿಂದ ನಾವು ಗಳಿಸುವಂಥ ಹಣವನ್ನು ನೋಡಿಕೊಂಡು ಕಡಿಮೆ ಖರ್ಚು ಮಾಡಬೇಕು. ಸಂಪಾದನೆಗಿಂತ ಖರ್ಚು ಕಡಿಮೆಯಾಗಿದ್ದರೆ ಇದ್ದಷ್ಟರಲ್ಲಿ ತೃಪ್ತಿಯಿಂದ ಬದುಕನ್ನು ಸಾಗಿಸಬಹುದು. ಇದೇ ಈ ಒಂದು ಗಾದೆ ಮಾತಿನ ಅರ್ಥ. ಓಕೆ, ಇದು ಈಗಾಗಲೇ ಪಾಯಿಂಟ್ಸ್ ಹೇಳಿದೆ ನಿಮಗೆ, ಅರ್ಥ ಆಯ್ತು ಅಂತ ಹೇಳ್ಕೊತೀನಿ. ಯಾಕಂದರೆ ನಾವು ಗಳಿಸುವಂಥ ಹಣವನ್ನು ನೋಡಿಕೊಂಡು, ಓಕೆ, ಈಗಾಗಲೇ ಹೇಳಿದ್ದೀನಿ ಸಂಪಾದನೆಯನ್ನು ನಾವು ಯಾವ ರೀತಿ ಮಾಡ್ತೀವಿ, ಅದನ್ನು ಎಷ್ಟು ನಮಗೆ ಸಂಪಾದನೆ ಬರುತ್ತೆ, ಯಾವ ವಸ್ತುವಿಗೆ ಎಷ್ಟು ಒಂದು ಹಣವನ್ನು ನಾವು ಬೆಲೆಯನ್ನು ತೆರಬೇಕಾಗತ್ತೆ, ಹಾಗೆ ಬೇರೆ ಯಾವೊಂದು ಊರಿಗೆ ಹೋಗೋದಿದ್ರೂ ಕೂಡ, ಓಕೆ, ಹಾಗೆ ಮಕ್ಕಳ ಒಂದು ಪಠ್ಯಪುಸ್ತಕ ಇರ್ಬೋದು, ಅಭ್ಯಾಸ ಇರ್ಬೋದು, ಇವೆಲ್ಲವುಗಳಿಗೂ ಎಷ್ಟು ಹಣವನ್ನು ನಾವು ನಮ್ಮಿಂದ ಎಷ್ಟು ಸಾಧ್ಯ ಇದೆ ಕೊಡಲಿಕ್ಕೆ, ಇವೆಲ್ಲವನ್ನು ಆತ ವಿಚಾರ ಮಾಡಬೇಕಾಗ್ತದೆ. ಹಾಗೆ ಸಂಪಾದನೆಗಿಂತ ನಮ್ಮ ಒಂದು ಸಂಪಾದನೆ ಕಮ್ಮಿ ಇದ್ದಾಗ, ಆ ಸಂಪಾದನೆಗಿಂತ ಒಂದು ಖರ್ಚು ಕಡಿಮೆಯಾಗಿದ್ದರೆ ಮಾತ್ರ ಏನಾಗುತ್ತೆ, ನಾವು ಇದ್ದಷ್ಟರಲ್ಲಿ ಅಂದರೆ ಇದ್ದುದರಲ್ಲಿಯೇ ತೃಪ್ತಿಯಿಂದ ನಾವು ಬದುಕನ್ನು ಸಾಗಿಸಲಿಕ್ಕೆ ಸಾಧ್ಯ ಇದೆ. ಮನುಷ್ಯನಿಗೆ ಆಸೆ ಅನ್ನೋದು ಸಹಜ, ಮನುಷ್ಯನಿಗಲ್ಲದೆವು ಮರಕ್ಕೆ ಬರುವುದಿಲ್ಲ. ಹಾಗಾಗಿ ಮನುಷ್ಯ ತನ್ನ ಆಸೆಗಳಿಗೆ ಕಡಿವಾಣವನ್ನು ಹಾಕಿದಾಗ ಮಾತ್ರ ಇವೆಲ್ಲ ಒಂದು ಸಮಸ್ಯೆಗಳಿಂದ ಏನಾಗ್ಬೋದು, ನಾವು ದಾಟಿ ಸಮಸ್ಯೆಯನ್ನು ದಾಟಿ ಅಥವಾ ಸಮಸ್ಯೆಯಿಂದ ಪಾರಾಗ್ಬೋದು. ಅದ್ರ ಜೊತೆಗೇ ಈ ಸಮಸ್ಯೆಯನ್ನು ನಾವು ಮೆಟ್ಟಿ ನಿಲ್ಲಕ್ಕೆ ಸಾಧ್ಯ ಇದೆ. ಓಕೆ, ಇದು ಈ ಒಂದು ಗಾದೆ ಮಾತಿನ ಸಂಪೂರ್ಣವಾದಂತಹ ಅರ್ಥ. ಇದನ್ನು ನಿಮಗೆ ಶಾರ್ಟಾಗಿ ಸ್ವೀಟಾಗಿ ಒಂದು ಪೇಜಲ್ಲಿ ಆಗುವಷ್ಟು ಹಾಗೆ ನಿಮಗೆ ಬರೆದಿರುವಂಥದ್ದು. ಓಕೆ, ಈ ಗಾದೆ ಮಾತು ನಿಮಗೆ ಅರ್ಥ ಆಯಿತು ಅಂದ್ಕೋತೀನಿ. ಹಾಗೆ ಈ ಗಾದೆ ಮಾತಿನ ನಂತರ ನನಗೆ ವಿರುದ್ಧ ಪದಗಳ ಬಗ್ಗೆ ಹೇಳ್ತೀನಿ. ಓಕೆ, ಓಕೆ, ಇವಾಗ ನೋಡ್ರಿ, ವಿರುದ್ಧ ಪದಗಳ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ.
ಇಲ್ಲಿ ಮೊದಲನೇದಾಗಿ ಸತ್ಯ. ಓಕೆ, ಈಗ ಆಲ್ರೆಡಿ ಇದನ್ನು ಹೇಳಿದ್ದೀನಿ ನಿಮ್ಗೊಂದ್ಸಲ. ಸತ್ಯ ಅಸತ್ಯ ಅಂದರೆ ಅಥವಾ ಸುಳ್ಳು ಅಂತ ಹೇಳಿ ನಾವು ಬರಿಬೋದು. ಸ್ವದೇಶಿ ವಿದೇಶಿ. ಸ್ವದೇಶಿ ಅಂತಂದರೆ ನಮ್ಮದೇ ದೇಶದ ಒಂದು ವಸ್ತುಗಳ ಬಳಕೆ ಅಲ್ವಾ, ನಮ್ಮ ದೇಶದ್ದು. ವಿದೇಶಿ ಅಂದರೆ ಬೇರೆ ದೇಶ. ಓಕೆ, ಸಹಕಾರ ಸಹಾಯ ಮಾಡುವಂಥದ್ದು. ಅಸಹಕಾರ ಇದು ಸಹಾಯ ಮಾಡದೇ ಇರುವಂಥದ್ದು. ಓಕೆ, ಆಮೇಲೆ ಸಾಹುಕಾರ ಬಡವ. ಸಾಹುಕಾರ ಅಂದರೆ ಶ್ರೀಮಂತ ಅಂತ ಅಲ್ವಾ, ಬಡವ ಅಂದರೆ ಏನೂ ಇಲ್ಲದವನು. ಓಕೆ, ಇಲ್ಲ ನೋಡಿ, ಬಡವ ಅಂತ ಬಂದರೆ ಶ್ರೀಮಂತ ಅಂತ ಬರಿಬೋದು ನೀವು, ಅಥವಾ ಸಾಹುಕಾರ ಅಂತಲೂ ಕೂಡ ಬರಿಬೋದು. ಓಕೆ, ನೆಕ್ಸ್ಟ್ ಸಂಗತಿ. ಸಂಗತಿ ಅಂದರೆ ಕೆಲವೊಂದು ವಿಷಯಗಳು ಅಂತ ಹೇಳಿ ಹೇಳ್ತಾರೆ. ಅಸಂಗತಿ ಅಂದರೆ ಅದು ವಿಷಯಕ್ಕೆ ಸಂಬಂಧಪಡದೇ ಇರುವಂಥದ್ದು. ಓಕೆ, ಹರೆಯ ಅಂದರೆ ಯೌವನ ಅಲ್ವಾ, ಪ್ರಾಯದಲ್ಲಿ ಇರುವಂಥದ್ದು. ಮುಪ್ಪು ಅಂದರೆ ವಯಸ್ಸಾಗು. ಹಳೆಯ ಅಂದರೆ ಓಲ್ಡ್ ಅಲ್ವಾ, ಹೊಸ ಅಂದರೆ ನ್ಯೂ. ನಯ ನೆಕ್ಸ್ಟ್ ನೋಡಿ, ಕನಸು ನನಸು. ಕನಸು ಅಂದರೆ ನಾವು ಕಂಡಂಥ ಕನಸನ್ನು ನನಸಾಗೋದು, ಮಾಡೋದು ಅಂತ. ಓಕೆ, ಅದನ್ನು ನಿಜ ಮಾಡೋದು. ಕನಸು ಕನಸಾಗಿ ಉಳಿಯೋದಿಲ್ಲ, ಅದನ್ನು ನಿಜ ಮಾಡಬೇಕು. ನಿಜ ಮಾಡುವ ಒಂದು ಪ್ರಯತ್ನದೆಡೆಗೆ ನಾವು ಸಾಗಬೇಕು ಅನ್ನೋದು ಕನಸು ನನಸು. ಹಾಗೆ ಉನ್ನತಿ ಅವನತಿ. ಉನ್ನತಿ ಅಂದರೆ ಯಶಸ್ಸು, ಮುಂದಿನ ಒಂದು ಹೆಜ್ಜೆಯನ್ನು ಇಡುವಂಥದ್ದು. ಓಕೆ, ನೆಕ್ಸ್ಟ್ ಅವನತಿ ಅಂದರೆ ಅಲ್ಲಿಂದ ನಾಶವನ್ನು ಹೊಂದುವುದು ಅನ್ನೋ ಅರ್ಥವನ್ನು ಆಗ್ತದೆ. ಉನ್ನತಿಯ ಜೊತೆಗೆ ಇನ್ನೊಂದು ಅರ್ಥವನ್ನು ಕೊಡುವಂಥದ್ದು ಪ್ರಗತಿ ಅಂತ. ಓಕೆ, ಒಂದು ಉದ್ಯೋಗದಲ್ಲಿ ಇನ್ನಷ್ಟು ಮುಂದುವರಿಯುವುದು ಅಂತ ಹೇಳ್ತಾರಲ್ಲ, ಆ ರೀತಿ ಉನ್ನತಿ. ಹಾಗೆ ಪ್ರಗತಿ ಅಥವಾ ಇಲ್ಲಿ ಆಪೋಸಿಟ್ ವರ್ಡ್ ಅವನತಿ ಅಂದರೆ ಇದು ನಾಶವಾಗುವುದು. ಓಕೆ, ಆಡಂಬರ ನಿರಾಡಂಬರ. ಆಡಂಬರ ಅಂತಂದರೆ ತುಂಬ ವೈಭವಯುತವಾಗಿದ್ದು, ತುಂಬ ಆಡಂಬರವಾಗಿ ರಮಣೀಯವಾಗಿ ಸಿಂಗರಿಸಿದ್ದಾರೆ ಅಂತ ಹೇಳ್ತಾರಲ್ಲ, ಆ ರೀತಿ ಇದು ಆಡಂಬರ. ಓಕೆ, ನಿರಾಡಂಬರ ಅಂತಂದರೆ ಏನು, ಆಡಂಬರ ಇಲ್ಲದೇ ಇರುವಂಥದ್ದು. ಅಂದರೆ ಒಬ್ಬ ಒಂದು ಮೂರ್ತಿಗೆ ಆಡಂಬರವಾಗಿ ಪೂಜೆಯನ್ನು ಮಾಡಿದ್ದಾರೆ ಅಂತ ಹೇಳ್ತಾರೆ. ಅಂದರೆ ಆ ಮೂರ್ತಿಗೆ ಎಲ್ಲ ರೀತಿಯಲ್ಲೂ ಅಲಂಕಾರಗಳನ್ನು ಮಾಡಿದ್ದಾರೆ, ಹಾಗಾಗಿ ಇದು ಆಡಂಬರ ಅಂತೇಳಿ ಅಂದರೆ ತೋರಿಸ್ಕೊಳ್ಳುವಂಥ ಪೂಜೆ ಈ ಥರ ಹೇಳ್ತಾರಲ್ಲ, ಆ ಒಂದು ಅರ್ಥವನ್ನು ಕೊಡುವಂಥದ್ದು. ನಿರಾಡಂಬರ ಅಂದರೆ ಏನು, ಅದಕ್ಕೆ ಒಂದು ಅಲಂಕಾರವನ್ನು ಮಾಡದೇ ಇರುವಂಥದ್ದು. ಓಕೆ, ಯಾವುದೇ ಒಡವೆ ವೈಡೂರ್ಯಗಳನ್ನು ಹಾಕದೇ ಇರುವಂಥದ್ದು ನಿರಾಡಂಬರ. ಅರ್ಥ ಆಯ್ತಲ್ಲ. ಶುಭ ಅಶುಭ. ಶುಭ ಅಂದರೆ ಒಳ್ಳೆಯ ಅಲ್ವಾ, ಅಶುಭ ಅಂದರೆ ಕೆಟ್ಟದ್ದು. ಆಡಂಬರ. ಓಕೆ, ಇದು ಇನ್ನೊಂದು ಸಲ ರಿಪೀಟ್ ಆಗಿದೆ. ಓಕೆ, ಇವೆಲ್ಲ ಒಂದು ವಿರುದ್ಧ ಪದಗಳಿರ್ಬೋದು. ಹಾಗೆ ಗಾದೆ ಮಾತುಗಳನ್ನು ಸರಿಯಾಗಿ ನೋಡಿಕೊಳ್ಳ್ರಿ. ಅದರ ಜೊತೆಗೆ ಇದನ್ನೆಲ್ಲ ಚೆನ್ನಾಗಿ ನೀವು ಓದ್ಕೊಂಡಾಗ ಮಾತ್ರ ಏನು ಮಾಡ್ಬೋದು, ಪರೀಕ್ಷೆಯಲ್ಲಿ ಹೆಚ್ಚಿನ ಒಂದು ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಇದೆ. ಓಕೆ.